ಅವರ ನೆನಪು ಸದಾಕಾಲ ನಮಗಿರ್ತದೆ, ದಿನನಿತ್ಯ ಇರ್ತದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು, ಸಾಧಕನಿಗೆ ಸಾವು ಅಂತ್ಯವಲ್ಲ ಅಂತ. ಸಾವಿನ ನಂತರವೂ ಬದುಕುನು ಸಾಧಕ. ಹೀಗೆ ಸಾವಿನ ನಂತರವೂ ಅಂಬರೀಷ್ ಬದುಕ್ತಾ ಇದ್ದಾರೆ, ನಮ್ಮ ಪ್ರತಿಯೊಂದು ಕ್ಷಣದಲ್ಲಿ ಬದುಕ್ತಾ ಇದ್ದಾರೆ. ಅವರ ಸವಿ ನೆನಪಿಗಾಗಿ ಈ ಸ್ಮಾರಕ, ಈ ಮೂರ್ತಿ, ಮ್ಯೂಸಿಯಂ ಎಲ್ಲದಕ್ಕೂ ಕೂಡ ಸರ್ಕಾರ ಈಗಾಗಲೇ ಅನುದಾನ ಕೊಟ್ಟು ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ನನಗೆ ಒಂದು ಸಂತೋಷ ಏನಂದರೆ, ನನ್ನ ಅತ್ಯಂತ ಆತ್ಮೀಯ ಮಿತ್ರನ ಈ ಸ್ಮಾರಕಕ್ಕೆ ನಾನೇ ಅಡಿಗಲ್ಲಿ ಹಾಕಿದ್ದೆ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಇದು ನನ್ನ ಯೋಗ ಆ ದೇವರ ಇಚ್ಛೆ ಅಂತ ನಾನು ಭಾವಿಸ್ತೇನೆ. ಒಂದು ಸರಳ ಹೃದಯ ಇರುವಂಥ ಮತ್ತು ಸ್ವಚ್ಛ ಹೃದಯ ಇರುವಂಥ, ಮಾತಿನಲ್ಲಿ ಹೊರಟು ಸ್ವಭಾವದಲ್ಲಿ ಬಹಳ ಮೃದು, ಇದು ನಮ್ಮ ಅಂಬರೀಷ್. ಮತ್ತು ಅವನು ಬದುಕಿನಲ್ಲಿ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಅವನು ಕೇವಲ ಮಂತ್ರಿ ಅಲ್ಲ, ಅವ್ರ ಫಿಲ್ಮ್ ಸ್ಟಾರ್ ಆದಾಗಿಂದೂ ಕೂಡ ಅವನ ಕೊಡುಗೆ ದಾನಿ, ಅದಕ್ಕೆ ಅವನ ಕರ್ಣ ಅಂತಲೂ ಕೂಡ ಹೆಸರಿದೆ. ಆ ಕೊಡುಗೆ ದಾನಿಯ ಒಂದು ಸ್ಮಾರಕವನ್ನು ಮಾಡಿ ಇಡೀ ರಾಜ್ಯಾಂತ ಜನ ಬಂದು ಇಲ್ಲಿ ನೋಡಿ ಅವನ ಬಗ್ಗೆ ಅಭಿಮಾನ ಪಡುವಂಥ ಒಂದು ಅತ್ಯಂತ ಪವಿತ್ರವಾದ ಕ್ಷೇತ್ರ ಆಗ್ತದೆ ಅಂತ ನನಗೆ ನಂಬಿಕೆ ಇದೆ. ಇವತ್ತು ಈ ಒಂದು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಧರ್ಮಪತ್ನಿಯಾದಂಥ ಸುಮಲತಾ ಅವರಿದ್ದಾರೆ, ಅವರ ಮಕ್ಕಳಾದಂಥ ಅಭಿಷೇಕ್ ಅವರಿದ್ದಾರೆ, ನಮ್ಮ ಸದಾನಂದ ಗೌಡರಿದ್ದಾರೆ, ಗೋಪಾಲ್ ಗೌಡರಿದ್ದಾರೆ. ಹೀಗೆ ಎಲ್ಲ ಅಭಿಮಾನಿಗಳ ಮಧ್ಯದಲ್ಲಿ ಇದನ್ನು ಮಾಡಿರುವಂಥದ್ದು ನಮ್ಗೆ ಭಾಳ ಅತ್ಯಂತ ಸಂತೋಷ ಸಮಾಧಾನ ತಂದಿದೆ. ರಾಜ್ಯದ ಜನತೆಗೆ ಇದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ.